ಈ ವರ್ಷದ ಪುತ್ತೂರು ಮಾಲಿಂಗೇಶ್ವರ ದೇವರ ವಠಾರದಲ್ಲಿರುವ ಶಾರದಾ ಮಾತೆಯ ದಸರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ದಸರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸಿಕೊಂಡು ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ರೂಪುರೇಷವನ್ನು ಇವತ್ತಿನ ದಿವಸ ನಿಮ್ಮುಂದೆ ಇರಲಿಕ್ಕೆ ಇಚ್ಛಪಡ್ತಿದ್ದೇವೆ. ಈ 9 ದಿನದ ಕಾರ್ಯಕ್ರಮ ನಿರಂತರವಾಗಿ ದೇವಸ್ಥಾನದಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳು ಅದರೊಟ್ಟಿಗೆ ಎಲ್ಲ ಭಕ್ತಾಮಾಶಯರ ಆಶೀರ್ವಾದವನ್ನು ಕೋರುತ್ತಾ ಈ ದುರ್ಗಾಮಾತೆಯ ಭವ್ಯ ಶೋಭಾಯಾತ್ರೆಯನ್ನು 24ನೇ ತಾರೀಕಿನಂದು ಸಾಯಂಕಾಲ 4:30 ಗಂಟೆಗೆ ನಮ್ಮ ಬಳುವಾರು ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ಈ ಭವ್ಯ ಶೋಭಾಯಾತ್ರೆಯನ್ನು ಉದ್ಘಾಟಿಸುತ್ತಾರೆ. ಇದರ ರೂಪುರೇಷವನ್ನು ನಾವು ಶೋಭಾಯಾತ್ರೆಯನ್ನು ಈ ಸಾರಿ ಪುತ್ತೂರಿನ ಶೋಭಾಯಾತ್ರೆಯನ್ನು ಒಂದು ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕನ್ನುವ ನಾವೊಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ಈ ಶೋಭಾಯಾತ್ರೆಯಲ್ಲಿ ರಾಜ್ಯದಾದ್ಯಂತ ನಾಡಿನಾದ್ಯಂತ ಎಲ್ಲ ಜನಪದ ನೃತ್ಯ ತಂಡಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಅದರೊಂದಿಗೆ ಇದರಲ್ಲಿ ಶಾಲಾ ಕಾಲೇಜುಗಳ ಸ್ತಬ್ಧ ಚಿತ್ರ ಹಾಗೂ ಎಲ್ಲ ಜಾತಿ ಬಾಂಧವರ ಒಂದು ಟ್ಯಾಬ್ಲೋ ಸಿಸ್ಟಮ್ಗಳನ್ನು ಎಲ್ಲ ಅಳವಡಿಸಲಿಕ್ಕೆ ಈಗಾಗಲೇ ನಾವು ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಇದರೊಂದಿಗೆ ಸಾಧಾರಣ 1,300 ಅಷ್ಟು ಜನರು ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅದರೊಟ್ಟಿಗೆ ಭಜನಾ ತಂಡಗಳು ಸಾಧಾರಣ 1,500 ಜನರಷ್ಟು ಭಜನಾ ತಂಡಗಳು ಇದರಲ್ಲಿ ಪಾಲ್ಗೊಳ್ಳುತ್ತದೆ. ಅದರೊಂದಿಗೆ ಸುಮಾರು 1,500 ಮೆಕ್ಕಿ ಭಜನಾ ತಂಡದ ಸದಸ್ಯರು ಇದರಲ್ಲಿ ಪಾಲ್ಗೊಳ್ತಾರೆ. ಭವ್ಯ ಮೆರವಣಿಗೆಯನ್ನು ಅದ್ದೂರಿಯಿಂದ ನೆರವೇರಿಸಲಿಕ್ಕೆ ಈಗಾಗಲೇ ಎಲ್ಲ ಅಚ್ಚುಕಟ್ಟಾದಂಥ ಸಮಿತಿಯನ್ನು ರಚನೆ ಮಾಡಿಕೊಂಡು ಈಗಾಗಲೇ ಭಾರಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಇದರೊಟ್ಟಿಗೆ ಸಾಧಾರಣ ಈ ಶೋಭಾಯಾತ್ರೆಯಲ್ಲಿ ಜಗನ್ಮಾತೆ ಶಾರದಾಂಬೆಯ ಭವ್ಯ ಮೆರವಣಿಗೆಯಲ್ಲಿ ಶಾರದಾ ಮಾತೆಯನ್ನು ಜಲ್ಲಿ ಮುಡಿಕಟ್ಟಿನೊಂದಿಗೆ ಶೃಂಗಾರ ಮಾಡಿ ಮಲ್ಲಿಗೆ ಅಲಂಕಾರದಲ್ಲಿ ಆ ರಥವನ್ನು ಶೋಭಾಯಾತ್ರೆಯಲ್ಲಿ ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಅದರೊಟ್ಟಿಗೆ ಪೂಜಾ ವಿಧಿವಿಧಾನ ಅನ್ನುಕಾಯಿ ಮಂಗಳಾರತಿಗಳನ್ನು ಮಾಡುವಂಥ ಅವಕಾಶವನ್ನು ಭಕ್ತರಿಗೆ ಕಲ್ಪಿಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇದರೊಂದಿಗೆ ಪುತ್ತೂರಿನ ಪೇಟೆಯಾದ್ಯಂತ ಎಲ್ಲರ ಸಹಕಾರ ಇದರಲ್ಲಿ ಬೇಕು. ಭವ್ಯ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಪೇಟೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರು ಹಾಗೂ ವ್ಯಾಪಾರ ವೃಂದದವರು ಅವರ ಅಂಗಡಿ ಮುಂಗಟ್ಟುಗಳನ್ನು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುವಂತೆ ಮಾಡಿಸಬೇಕು. ದೇವರ ಆಶೀರ್ವಾದವನ್ನು ಬೇಡುತ್ತಾ ಅವರಿಗೆ ಪೂರ್ಣ ಅನುಗ್ರಹ ದೇವರದು ಇರಲಿ ಅಂತ ಆಶಿಸುತ್ತಾ ಅದರೊಂದಿಗೆ ಈ ಶೋಭಾಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಬಳುವಾರಿನಿಂದ ದರ್ಬೆ ವೃತ್ತದೊಳಗೆ ಇತಿಹಾಸದ ಪುತ್ತೂರಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸಲಿಕ್ಕೆ ಈಗಾಗಲೇ ಏರ್ಪಾಡನ್ನು ಮಾಡಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುತ್ತೂರಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರು ಭಾಗವಹಿಸಿ ಆ ಜಗನ್ಮಾತೆಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಆ ಜಗನ್ಮಾತೆಯ ಪ್ರಸಾದವನ್ನು ಎಲ್ಲರೂ ಜಗನ್ಮಾತೆಯ ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ಈ ಮೂಲಕ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ಸಮಿತಿಯ ಸಂಚಾಲಕನಾಗಿ ಈ ಮೂಲಕ ನಿಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸುತ್ತಾ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಸಮಿತಿಯ ಸದಸ್ಯರಿಗೆ ನನ್ನ ಒಂದೆರಡು ಮಾತನ್ನ ಹೇಳ್ತೇನೆ. ಧನ್ಯವಾದ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ